ಅದೇ ವಿಡಿಯೋಸು. ಇದು ಮೊಬೈಲ್ ಮೇಲೆ ಹಾಕ್ಕೊಳ್ಳೋ ಅಂಥ ಡಿಸೈನ್ಗಳಂತೆ, ಅಂದರೆ ಬ್ಯಾಕ್ಗ್ರೌಂಡ್ಗೆ ಬ್ಯಾಕ್ ಸೈಡ್ಗೆ ಹಾಕ್ಕೊಳ್ಳೋ ಪೌಚ್ಗಳು. ನಾನು ಇದನ್ನು ನೋಡಿದ ತಕ್ಷಣ ಪಿಂಗಾಣಿ ಅಂದ್ಕೊಂಡೆ, ಬಟ್ ಮುಟ್ಟು ನೋಡಿದ್ರೆ ತುಂಬ ವೆಯ್ಟ್ಲೆಸ್, ತುಂಬ ಕಮ್ಮಿ ತೂಕ ಇತ್ತು. ಏನು ತೂಕನೇ ಇರಲಿಲ್ಲ, ಬಟ್ ಒಡೆದೋಗೋದು ಇಲ್ಲ, ಒಳ್ಳೆ ಪ್ಲಾಸ್ಟಿಕ್ ರೀತಿ ಇತ್ತು. ನೋಡೋದಕ್ಕೆ ಮಾತ್ರ ಪಿಂಗಾಣಿ ಥರನೇ ಇದೆ, ತುಂಬ ಚೆನ್ನಾಗಿತ್ತು. ಯಾರನ್ನ ಗೆಸ್ಟ್ಗಳು ಬಂದರೆ ಕೊಡೋದಕ್ಕೂ ಚೆನ್ನಾಗಿದೆ. ನಾನೇನು ಪ್ರೈಸ್ ಏನು ಕೇಳೋಕೆ ಹೋಗಲಿಲ್ಲ. ತುಂಬ ಥರ ಹೋಮ್ ಡೆಕೊರೇಟ್ ಐಟಮ್ಗಳಿತ್ತು, ಇದು ಅಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ದೇವ್ರ ಮನೆಯಲ್ಲಿಡೋದು ಮತ್ತು ಮೇಯ್ನ್ ಪೂಜೆ ಸಾಮಾನೆ ಜಾಸ್ತಿ ಇದ್ದಿದ್ದು ಇಲ್ಲಿ. ಹೋಮ್ ಡೆಕೊರೇಟಿಗೇನು ಚೆನ್ನಾಗಿತ್ತು ಐಟಮ್ಗಳು. ಈ ಕಡೆ ನಾರ್ಮಲ್ ಕ್ಲಿಪ್ಸ್ಗಳೆಲ್ಲ ಇತ್ತು. ನೆಕ್ಸ್ಟ್ ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ ಅಂತ ಅಮ್ಮನ ಕರ್ಕೊಂಡು ಹೋಗ್ತಾಯಿದ್ರೆ, ಇದರಲ್ಲಿ ಬರಲ್ಲ ನಾನು, ನನಗೆ ಆಗಲ್ಲ, ಅವ್ರು ಯಾವತ್ತೂ ಇದರಲ್ಲಿ ಬಂದಿಲ್ಲ, ಬರೋದಿಲ್ಲ ಬರೋದಿಲ್ಲ ಅಂತ ಇದ್ದರು. ನನ್ನ ತಂಗಿ ಎಷ್ಟೆಲ್ಲ ಟ್ರೈ ಮಾಡಿದ್ಲು, ಬಟ್ ಇಲ್ಲ ನಾನು ಲಿಫ್ಟಲ್ಲಿ ಬರ್ತೀನಿ, ನೀವು ಹೋಗ್ರಿ ಅಂತ ಅಂದರು. ಅಲ್ಲಿರೋರೆಲ್ಲ ಹೇಳಿದ್ರು, ಬಟ್ ನಮ್ಮಮ್ಮ ಕೇಳ್ತಾನೆ ಇರಲಿಲ್ಲ, ನಾನು ಲಿಫ್ಟಲ್ಲೇ ಬರೋದು, ನಾನು ಬರಲ್ಲ ಇಲ್ಲ ಅಂದರೆ ಅಂದರು. ಸರಿ, ನನ್ನ ಮಕ್ಕಳನ್ನ ಕರ್ಕೊಂಡು ಹೋದೆ, ಅವರು ಲಿಫ್ಟಲ್ಲಿ ಬರ್ತಾಯಿದ್ರು. ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ಬಂದರೆ ಈ ಥರ ಬ್ಯಾಕ್ ಸೈಡಲ್ಲಿ ಈ ಥರ ಬುಕ್ಸ್ಗಳೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಇಲ್ಲ ನಾವೇ ಹುಡುಕ್ಲಿಲ್ವೇನೋ. ಇದನ್ನು ಪೂರ್ತಿಯಾಗಿ ವಿಡಿಯೋ ತೋರಿಸ್ಬೇಕು ಅಂದರೆ ನಿಮಗೆ ಒಂದಿನ ಪೂರ್ತಿ ಬೇಕು. ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೋರಿಸಿದ್ದೀವಿ. ಮಕ್ಕಳಂತೂ ಫುಲ್ಲು ಕಾಯ್ತಾಯಿದ್ರು, ಆಟಾಡೋಕ್ಕೋಗೋಣ ಅಂದ್ಬಿಟ್ಟು. ಸರಿ, ಅವ್ರನ್ನೆಲ್ಲ ಕರ್ಕೊಂಡು ಹೋದ್ವಿ. ಆ ತಂಗಿ ಮಕ್ಕಳು ಎಲ್ಲ ಆಡಿದ್ರು. ನನಗೇನು ಅಷ್ಟು ಆಟ ಆಡೋದೆಲ್ಲ ಇಷ್ಟ ಆಗಲಿಲ್ಲ, ಬಟ್ ನಾನೇನು ಆಡಲಿಲ್ಲ, ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೆ. ಮತ್ತು ಇನ್ನೊಂದು ಮಕ್ಕಳದು ಒನ್ ಅವರ್ ಏನೋ ಆಟ ಆಡೋದಿತ್ತು, ಅದರಲ್ಲಿ ಬಾಲ್ಸು ಚಿಕ್ಕ ಚಿಕ್ಕ ಗೇಮ್ಸು ಎಲ್ಲ ಇತ್ತು. ಅದರೊಳಗಡೆ ನಾವು ಎಂಟ್ರಿ ಆಗೋ ಥರ ಇರಲಿಲ್ಲ, ಅಂದರೆ ದೊಡ್ಡವ್ರು ಹೋಗಬೇಕು, ಅದಕ್ಕೂ ಪೇ ಮಾಡಬೇಕಾಗಿತ್ತು. ಒಬ್ಬರಿಗೆ 350 ರುಪೀಸು. ನಾನು 3 ಮೆಂಬರ್ಸ್ ಅಂದರೆ ಡಿಂಪುನ ಬಿಟ್ಬಿಟ್ಟು ಇನ್ನು 3 ಜನ ಮಕ್ಕಳನ್ನು ಕಳಿಸ್ಕೊಟ್ಟೆ. ಅವ್ರನ್ನೆಲ್ಲ ಆಟ ಆಡೋದಕ್ಕೆ ಬಿಟ್ಬಿಟ್ಟು ನಾವು ಹೊರಗಡೆ ಬಂದ್ವಿ, ಅಮ್ಮ ನಾವು ತಂಗಿ ಎಲ್ಲ. ಏನನ್ನ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂದ್ಬಿಟ್ಟು ಸ್ಯಾಂಡ್ವಿಚ್, ಬರ್ಗರ್ ಹಾಗೆ ಕೇಕ್ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಕಾಫಿ ತೊಗೊಂಡ್ರು ಎಲ್ಲರೂ, 2 ಕಾಫಿ ತೊಗೊಂಡ್ವಿ. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಅವ್ರಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಕುಡಿದ್ರು. ಓಕೆ, ನನ್ನ ಕಾಫಿ ಇಷ್ಟ ಆಗಲಿಲ್ಲ, ನಾನೊಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ. ಒಬ್ಬೊಬ್ರಿಗೊಂದೊಂದು ಟೇಸ್ಟ್ ಅಲ್ವಾ, ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ. ಅವ್ರ ಟೇಸ್ಟ್ ಅವ್ರಿಗೆ, ನಮ್ಮ ಟೇಸ್ಟ್ ನಮಗೆ. ಸ್ವಲ್ಪ ಕುಡ್ಬಿಟ್ಟು ನಾನು ಕೊಟ್ಬಿಟ್ಟೆ. ಈಗ ಎಲ್ಲ ಸ್ವಲ್ಪ ಲೈಟಾಗಿ ಎಲ್ಲ ತಿಂದಿದ್ದಾಯಿತು. ವಾಕ್ ಮಾಡೋಕ್ಕೆ ಸ್ಟ್ರೆಂತ್ ಬೇಕಲ್ವಾ, ಎನರ್ಜಿ ಬೇಕಲ್ವಾ. ನಾವು ಬರೀ ಮಕ್ಕಳೆಲ್ಲ ಅಲ್ಲೂ, ಅವರು ಅಂತೂ ಊಟ ಮಾಡಿಸ್ಕೊಂಡು ಕರ್ಕೊಂಬಂದಿದ್ವಿ, ಬಟ್ ನಾವು ತಿಂದು ಇವ್ರನ್ನೆಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲೆಲ್ಲ ಜೀರ್ಣಗಳಾಗೋಗಿರುತ್ತೆ. ಸ್ವಲ್ಪ ಎನರ್ಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಿಂದ್ಬಿಟ್ಟು ಇವರಿಬ್ಬರು ಆಟಾಡ್ತಾಯಿದ್ರು. ಇವರೆಲ್ಲ ಆಟಾಡಿ ಎಲ್ಲ ಖುಷಿಯಿಂದ ಇತ್ತು, ಚೆನ್ನಾಗಿತ್ತು. ಅವತ್ತಿನ ಡೇ ಫುಲ್ ಎಂಜಾಯ್ ಮಾಡಿಕೊಂಡೇ ಇದ್ವಿ, ತುಂಬ ಖುಷಿಯಿಂದ ಆಡ್ತಾಯಿದ್ರು. ನನ್ನ ಕರೆದ್ರು, ಮಕ್ಕಳು ಒಬ್ಬೊಬ್ಬರು ಒಂದೊಂದು ಕಡೆ ಓಡೋಗ್ತಾರೆ ಅವ್ರನ್ನ ಕರ್ಕೊಂಡು ಬಂದಮೇಲೆ. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಕೂಡ ಈ ಥರ ಟಿಕೆಟ್ ಆಯಿತು, ಅಂದರೆ ಫಸ್ಟ್ ಎಂಟ್ರೆನ್ಸ್ ಎಲ್ಲ ಇದು ಇದೆ, ಇದನ್ನು ಹಾಡಿದ್ರು. ಬಟ್ ಚಿಕ್ಕ ಮಕ್ಕಳು ತುಂಬ ಆಸೆ ಪಡ್ತಾರೆ, ಅವ್ರಿಗೆ ಪಾಪ ಏನು ಮಾಡೋಕ್ಕಾಗಲ್ಲ, ಅವ್ರಿಗಿಲ್ಲ ದೊಡ್ಡವ್ರು ಮಾತ್ರ ಅಂತ ಇದನ್ನು ಹಾಡೋಕ್ಕಾಗೋದು. ಈಗ ಎಲ್ಲರೂ ಫ್ಯಾಮಿಲಿ ಫೋಟೋ ತೊಗೊಳ್ತಾ ಇದ್ವಿ. ಅದೆಲ್ಲ ಮುಗಿಯೋಸಲ್ಲಿ 7:30-8 o'clock ಆಗಿತ್ತು. ಹಾಗೆ ನೈಟ್ ಡಿನ್ನರು ಮುಗಿಸ್ಕೊಂಡು ಬಂದ್ವಿ. ಅಮ್ಮ ಮಾತ್ರ ಅವರು ನಾನ್ ವೆಜ್ ಅಲ್ವಾ ತಿನ್ನಲಿಲ್ಲ, ವೆಜ್ ಆಗಿದ್ದರೆ ಅವ್ರು ತಿಂತಾಯಿದ್ರು. ಎಲ್ಲರೂ ನಾನ್ ವೆಜ್ ಹೋಟೆಲ್ಗೆ ಹೋಗಿದ್ವಿ. ಅಮ್ಮ ವೆಜ್ ಹೋಟೆಲ್, ನಾನ್ ವೆಜ್ ಹೋಟ್ಲಲ್ಲಿ ನೀರು ಸಹ ಕುಡಿಯಲ್ಲ ಅವ್ರ ಹಂಗೇನೆ. ಎಲ್ಲ ಮುಗಿಸ್ಕೊಂಡು ನೈಟ್ ಮನೆಗೆ ಬಂದ್ವಿ, ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಇನ್ನೊಂದು ಸ್ಯಾಡ್ ನ್ಯೂಸ್ ಅಂದೆ ಅಲ್ವಾ, ನೆಕ್ಸ್ಟ್ ಡೇ ಬಂದು ನನ್ನ ತಂಗಿ ಮಕ್ಕಳು ಎಲ್ಲ ಊರಿಗೆ ಹೋಗ್ತಾಯಿದ್ರು. ಬೇಜಾರಾಗ್ತಾಯಿತ್ತು, 15 ಡೇಸಿಂದ ಎಲ್ಲರೂ ಜೊತೆಯಲ್ಲಿದ್ದರು. ಅದಕ್ಕೋಸ್ಕರ ತಂಗಿ ಕೇಕ್ ತಂದಿದ್ಲು, ಎಲ್ಲರೂ ಕಟ್ ಮಾಡೋಣ, ಒಂದು ಚೆನ್ನಾಗಿರುತ್ತೆ ಮೆಮೊರಿಗೆ ಅಂದ್ಬಿಟ್ಟು ಅದರಲ್ಲಿ ಡಿಂಪು ಅಂತ ಹೆಸರು ಹಾಕ್ಸ್ಕೊಂಡು ತೊಗೊಂಬಂದಿದ್ಲು. ಇನ್ನು 3 ಜನ ಎಲ್ಲ ಕೋಪ ಮಾಡ್ಕೊಂಡಿದ್ರು, ನನ್ನ ಹೆಸರು ಹಾಕ್ಸಿಲ್ಲ ಅಂದ್ಬಿಟ್ಟು. ಬಟ್ ನಮ್ಮ ಮನೆಯಲ್ಲಿ ಅವಳೊಬ್ಳೆ ಹೆಣ್ಣು ಹುಡುಗಿ, ಇನ್ನೆಲ್ಲರೂ ಗಂಡ್ಮಕ್ಳಾಗಿರೋದ್ರಿಂದ ಅವಳ ಮೇಲೆ ಎಲ್ಲರಿಗೂ ಸ್ವಲ್ಪ ಪ್ರೀತಿ ಜಾಸ್ತಿ. ಅದಕ್ಕೋಸ್ಕರ ಅವಳಂತೂ ಸಿಕ್ಕಾಪಟ್ಟೆ, ನನ್ನ ತಂಗಿಗಂತೂ ಅವಳು ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ, ಒಬ್ಬಳೆ ಮಗಳು ಅಂದ್ಬಿಟ್ಟು. ಅವಳ ಹೆಸರು ಎಲ್ಲದಕ್ಕೂ ಅವಳನ್ನೇ ಕರೀತಾ ಇರ್ತಾಳೆ, ಇನ್ನು 3 ಜನ ಪಾಪ ಲೆಕ್ಕಕ್ಕೆ ಇರಲ್ಲ. ಆದರೂ ಎಲ್ಲರನ್ನೂ ನೋಡ್ಕೊತಾಳೆ, ಅವಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಈಗ ಎಲ್ಲ ಕೇಕ್ ಕಟ್ ಮಾಡಿ ಊಟ ಮಾಡಿ, ನಾನು ಅವತ್ತಿನ ದಿನ ಅಡುಗೆ ಎಲ್ಲ ಮಾಡಿದ್ದೆ, ನಾನ್ ವೆಜ್ಜು ಬಿರಿಯಾನಿ ಮಾಮೂಲಿ ಏನೇನು ಮಾಡ್ತೀವೋ ಎಲ್ಲ ಮಾಡಿದ್ದೆ. ಅವೆಲ್ಲ ನಿಮಗೆ ವಿಡಿಯೋಸ್ ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲೇ ನಾನ್ ವೆಜ್ ಅಡುಗೆದೆಲ್ಲ ತೋರಿಸಿದ್ದೀನಿ. ಇದೆಲ್ಲ ಆದಮೇಲೆ ಇವರು ಊರಿಗೆ ಹೋಗ್ತಾಯಿದ್ರು. ಹೋಗೋಗ ಏನು ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಈ ಕ್ಲಿಪ್ಪಿಂಗ್ನ ನಿಮಗೆ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಇಲ್ಲಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ, ತಪ್ಪದಿರ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.